हाय एल्लरिगू नमस्कार, नहीं नोड़ता कन्नड टेक इन्फो यूट्यूब चैनल। नमगे गोत्तो गोत्तिल्लदेनो चाइना अप्लिकेशन्स नावु स्मार्टफोन इंस्टॉल माड्कोंडिर्तीवि, अदु प्री इंस्टॉल आगि बंदिरुत्ते। अदु निम्म फोन तगोंडाग निमगे अदु गोत्तागुत्ते निमगेने। ई अप्लिकेशन्स इंस्टॉल माड्कोळ्ळि, चेन्नागिरुत्ते। ई अप्लिकेशन बंदुबिट्टु इदु इंडियन अप्लिकेशन, प्ले स्टोर नल्लि डेवलप माडिदारे। ಇದು ಬಂದ್ಬಿಟ್ಟು ನಿಮಗೆ ಯಾವುದೇ ವೆಬ್ಸೈಟ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡಬೇಕು ಅನ್ನೋದು ಹೇಳೋಂಗಿಲ್ಲ, ಪ್ಲೇ ಸ್ಟೋರಲ್ಲೇ ಸಿಗುತ್ತೆ। ಹಂಗಾಗಿ ಇದು ಕೂಡ ಸೇಫ್ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ। ಮತ್ತೆ ನಿಮಗೆ ಇದು ಡನ್ ಅಲೋ ಅಂತ ಎಲ್ಲ ನಿಮಗೆ ಪರ್ಮಿಷನ್ಸ್ನ ಕೇಳುತ್ತೆ, ಕಾಂಟ್ಯಾಕ್ಟ್ಸ್, ಫೋಟೋಸ್ ಎಲ್ಲ, ಅದು ನಿಮಗೆ ಏನು ಕೇಳೋದಿಲ್ಲ ಇದರಲ್ಲಿ ಬಂದ್ಬಿಟ್ಟು। ಅದು ಒಂದು ಒಳ್ಳೆ ವಿಷಯ, ನಿಮ್ಮ ಯಾವುದೇ ಒಂದು ಪ್ರೈವಸಿ ಇದು ಇರುತ್ತಲ್ವ ವಿಷಯಗಳು ಅವೆಲ್ಲ ನಿಮಗೆ ಯಾವುದು ಲೀಕ್ ಆಗೋದಿಲ್ಲ, ಅವ್ರಿಗೆ ಗೊತ್ತಾಗಲ್ಲ। ಬೇರೆ ಅಪ್ಲಿಕೇಶನಲ್ಲಿ ಆದರೆ ಅದು ನಿಮಗೆ ಗೊತ್ತಾಗುತ್ತೆ, ಅವರಿಗೆ ಅಂದರೆ ನೀವು ಅಲೋ ಕೊಡ್ತೀರಲ್ಲ ಆವಾಗಲೇ ಪರ್ಮಿಷನ್ ಕೊಟ್ಟಾಗ ಅವರಿಗೆ ಗೊತ್ತಾಗುತ್ತೆ। ಹಂಗಾಗಿ ಇದು ಒಂದು ಒಳ್ಳೆ ಅಪ್ಲಿಕೇಶನ್ನ ಡೆವಲಪ್ ಮಾಡಿದ್ದಾರೆ, ಚೈನಾ ಅಪ್ಲಿಕೇಶನ್ಸ್ನ ನಮ್ಮ ಸ್ಮಾರ್ಟ್ಫೋನಿಂದ ಡಿಲೀಟ್ ಮಾಡೋದಕ್ಕೆ ಒಂದು ಒಳ್ಳೆ ಡಿಟೆಕ್ಟರ್ ಅಂತ ಹೇಳ್ಬೋದು। ಈ ಅಪ್ಲಿಕೇಶನಲ್ಲಿ ಹೇಗಿರುತ್ತೆ ಅಂತೆಲ್ಲ ನಿಮಗೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೀವು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ। ಪ್ಲೇ ಸ್ಟೋರಲ್ಲಿ ಏನಂತ ಟೈಪ್ ಮಾಡಿದ್ರೆ ಈ ಅಪ್ಲಿಕೇಶನ್ ಸಿಗುತ್ತೆ ಅಂತೆಲ್ಲ ವಿಡಿಯೋ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ। ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವಿಡಿಯೋ ಇಷ್ಟಾದರೆ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ, ವಿಡಿಯೋನ ಶುರು ಮಾಡೋಣ। ನೋಡ್ಕೊಳ್ಳಿ, ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ। ಇಲ್ಲಿ ಈ ರೀತಿ ಇರುತ್ತೆ, ನಿಮಗೆ ಇಂಟರ್ಫೇಸ್ ಬರುತ್ತೆ। ಇಲ್ಲಿ ಬಂದ್ಬಿಟ್ಟು ನಿಮಗೆ ಈ ರೀತಿ ಒಂದೇ ಕಾಣೋದು, ನಿಮಗೆ ಯಾವ ಪರ್ಮಿಷನ್ನು ಕೇಳೋದಿಲ್ಲ ಮೊದಲೇ ಹೇಳ್ದಂಗೆ। ಇಲ್ಲಿ ಸ್ಕ್ಯಾನ್ ನೌ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇದು ಸ್ಕ್ಯಾನ್ ಆಗುತ್ತೆ। ನಿಮಗೆ ಇದು ಈಗ ನೀವೇನಾದರೂ ತಿರುಗೋದು ಆ ರೀತಿಯೆಲ್ಲ ನಿಮಗೆ ಸಿಂಬಲ್ ಏನು ತೋರಿಸೋದಿಲ್ಲ, ಡಿಟೆಕ್ಟ್ ಆಗ್ತಾ ಇದೆ ಅಂತೆಲ್ಲ, ಅದು ಬಂದ್ಬಿಟ್ಟು ಸಡನ್ನಾಗಿ ನಿಮಗೆ ತೋರಿಸುತ್ತೆ ಯಾವುದು ಚೈನಾ ಅಪ್ಲಿಕೇಶನ್ಸ್ ಅಂತ। ಅದು ನಿಮಗೆ ಈಗೇನಪ್ಪ ಅಂತಂದರೆ ಅವರು ಚೈನಾದಲ್ಲಿ ಡೆವಲಪ್ ಮಾಡಿಬಿಟ್ಟು ಅಪ್ಲಿಕೇಶನ್ನ, ಆವಾಗ ನಿಮಗೆ ನೀವು ಯೂಸ್ ಮಾಡ್ತೀರಾ ಅಷ್ಟೇ, ಅವರಿಗೆ ಇಷ್ಟು ಅಂತ ರೆವೆನ್ಯೂ ಹೋಗುತ್ತೆ, ಹಂಗಾಗಿ ಅವರಿಗೂ ದುಡ್ಡು ಆಗ್ತಾ ಇರುತ್ತೆ, ಅದರಿಂದ ಅದನ್ನು ನೀವು ತಪ್ಪಿಸ್ಬೋದು। ಇಷ್ಟೇ, ಈ ಅಪ್ಲಿಕೇಶನ್ಸ್ನ ಯೂಸ್ ಮಾಡಿಬಿಟ್ಟು ಎಷ್ಟೋ ಜನ ಡಿಲೀಟ್ ಮಾಡ್ತಾ ಹೋದರೆ ಅವರಿಗೂ ಕೂಡ ಲಾಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು। ನೋಡ್ಕೊಳ್ಳಿ, ಇಲ್ಲಿ ಈ ಅಪ್ಲಿಕೇಶನ್ಸ್ನನ್ನು ಸ್ಮಾರ್ಟ್ಫೋನಲ್ಲಿ ಮೂರು ಅಪ್ಲಿಕೇಶನ್ಸ್ ಕಾಣಿಸ್ತಾ ಇದೆ, ನೋಡ್ಕೊಂಬೋದು। ಇಲ್ಲಿ ತ್ರೀ ಚೈನಾ ಆ್ಯಪ್ಸ್ ಫೌಂಡ್ ಅಂತ ಕಾಣಿಸ್ತಾ ಇದೆ। ಮತ್ತು ಇಲ್ಲಿ ನೋಡೋದಾದರೆ ನಿಮಗೆ ಇಲ್ಲಿ ಯಾವ್ಯಾವ ಅಪ್ಲಿಕೇಶನ್ಸ್ ಇದೆ ಅಂತ ನಿಮಗೆ ನೋಡ್ಕೊಬೋದು। ಮತ್ತು ಇಲ್ಲಿ ಡಿಲೀಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಡಸ್ಟ್ಬಿನಿಂದು, ಇದನ್ನೇ ಕ್ಲಿಕ್ ಮಾಡಿಕೊಂಡು ಓಕೆ ಕೊಟ್ಟರೆ ನಿಮಗೆ ಡಿಲೀಟ್ ಆಗುತ್ತೆ। ಆಮೇಲೆ ಲಾಸ್ಟಿಗೆ ನಿಮಗೆ ಎಷ್ಟು ಅಪ್ಲಿಕೇಶನ್ಸ್ ಇದೆಯೋ ಅದನ್ನೇನೋ ಡಿಲೀಟ್ ಮಾಡಾಯ್ತಪ್ಪ ಅಂತಂದರೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ತೋರಿಸುತ್ತೆ, ಅಂದರೆ ನಿಮಗೆ ಎಲ್ಲ ಅಪ್ಲಿಕೇಶನ್ಸು ಡಿಲೀಟ್ ಆಗಿದೆ, ಯಾವುದು ಇಲ್ಲ ಅಂತ ನಿಮಗೆ ತೋರಿಸುತ್ತೆ। ಅದೊಂದು ಒಳ್ಳೆ ವಿಷಯ, ಯಾಕಂತಂದರೆ ಗೊತ್ತಾಗೋದಿಲ್ಲ ಇಷ್ಟಿದೆ ಮತ್ತೆ ಏನಾದರೂ ಇದೆಯಾ ಅಂತ ನಿಮಗೆ ಅನಿಸ್ತಾ ಇರುತ್ತೆ, ಇದನ್ನು ಒಂಥರ ಯೂಸ್ ಅಂತ ಹೇಳ್ಬೋದು। ಮತ್ತು ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಪ್ರೈವಸಿ ಇದು ಪಾಲಿಸಿ ಎಲ್ಲ ನೋಡ್ಕೊಬೋದು, ಮತ್ತು ಕಾಂಟ್ಯಾಕ್ಟ್ಸ್ ಮಾಡ್ಕೊಂಡಿದ್ದೀರಾ ಮಾಡ್ಬೋದು ಅವ್ರ ಮೇಲೆ ಏನಾದರೂ ಇತ್ತಪ್ಪ ಅಂತಂದರೆ ವಿಷಯ, ಇಲ್ಲ ಅಂತಂದರೆ ಏನೂ ಬೇಡ। ಮತ್ತು ಕೊನೆದಾಗಿ ಬರೋದಾದರೆ ನಿಮಗೆ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿದ್ರೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಲಾಸ್ಟಿಗೆ। ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಏನಪ್ಪ ಮಾಡಬೇಕಂತಂದರೆ ಸರ್ಚ್ ಬಾರ್ನಲ್ಲಿ ರಿಮೂವ್ ಚೈನಾ ಆ್ಯಪ್ಸ್ ಅಂತ ಸರ್ಚ್ ಮಾಡಬೇಕಾಗುತ್ತೆ, ಸೇಮ್ ಅದೇ ನಿಮಗೆ ಇದಿರುತ್ತಲ್ವ ಹಂಗೆ ನಾನು ಹೆಸರು ತೋರಿಸಿದ್ನಲ್ಲ ಅದೇ ಅಷ್ಟೇ ಹೇಳಬೇಕಾಗುತ್ತೆ, ಇನ್ನೇನು ಇಲ್ಲ, ಅವನಂತೂ ಗೊತ್ತಾಗೋದಿಲ್ಲ। ಹಂಗಾಗಿ ರಿಮೂವ್ ಚೈನಾ ಅಂತೇನೋ ಹಾಕ್ಬಿಡ್ತೀರೋ ಕರೆಕ್ಟಾಗಿ ಬರೋದಿಲ್ಲ। ಇದು ನೋಡ್ಕೊಳ್ಳಿ, ಇದೇ ಅಪ್ಲಿಕೇಶನು ಲೋಗೋ ಈ ರೀತಿ ಇರುತ್ತೆ, ಹಂಗಾಗಿ ಚೆನ್ನಾಗಿರುತ್ತೆ ಅಪ್ಲಿಕೇಶನ್ ಬಂದ್ಬಿಟ್ಟು। ಇದು ಒನ್ ಟಚ್ ಆ್ಯಪ್ ಲ್ಯಾಬ್ಸ್ ಅಂತ ಇದೆ, ಅವ್ರ ಕಡೆಯಿಂದ ಬಂದಿರೋವಂಥದ್ದು ಇದು ಇಂಡಿಯನ್ ಅಪ್ಲಿಕೇಶನ್ನು, ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ। ನೋಡ್ಕೊಂಬೋದು, ಇಲ್ಲಿ 4.8 ಆಗಲೇ ರಿವ್ಯೂಸ್ ಆಗಿದೆ, 1 ಮಿಲಿಯನ್ ಪ್ಲಸ್ ಇದೆ ಡೌನ್ಲೋಡ್ಸ್ ಆಗಲೇ। ಈ ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ, ಯೂಸ್ ಮಾಡಿಬಿಟ್ಟು ಚೈನಾ ಅಪ್ಲಿಕೇಶನ್ನ ನಿಮ್ಮ ಸ್ಮಾರ್ಟ್ಫೋನಿಂದ ಡಿಲೀಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ। ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಧನ್ಯವಾದಗಳು।